ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ನೀನ್ ಹೆಂಡ್ತಿದು ನಾಲ್ಗೆ ಕೈ ಬಹಳ ಉದ್ದ, ಆಗೋದೆಲ್ಲ ಒಳ್ಳೇದಕ್ಕೆ ಆಯ್ತು ಅಂತಾರಲ್ಲ, ಹಾಗಾಗಿದೆ. ನಾವು ಇರ್ಲಿ ಅಂತ ಬರುವಾಗ ಜೊತೆಗೆ ಊಟ ತಗೊಂಡು ಬಂದಿದ್ದೀವಿ, ಇಲ್ಲ ಅಂದಿದ್ರೆ ನೀನು ಉಪವಾಸ ಇರಬೇಕಾಗಿತ್ತು. ಚೇಚೆ, ಹಾಗೇನಿಲ್ಲ, ಇನ್ನೇನು ನಮ್ಮಮ್ಮ ಊಟ ತಗೊಂಡ್ಬಂದ್ಬಿಡ್ತಾರೆ. ಅಯ್ಯೋ, ಗಂಟೆ ಎರಡಾಗಿದೆಯಪ್ಪ, ಇಷ್ಟೊತ್ತಾದ್ರೂ ಹಸ್ಕೊಂಡಿರ್ಬಾರ್ದು. ಅದು ನಾವಿರುವಾಗ ಎಷ್ಟೇ ಆದ್ರೂ ನಿಮ್ ತಂಗಿ ಮನೆಯಿಂದ ತಾನೆ ನಾವು ಊಟ ತಂದಿರೋದು. ನಂದಿನಿ, ಏನ್ ನೋಡ್ತಿದ್ಯಮ್ಮ, ಆನಂದಂಗೆ ಊಟ ತಿನ್ಸು. ನನ್ನ ಫ್ರೆಂಡ್ ಒಬ್ಳು ಇದೇ ಆಸ್ಪತ್ರೆನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾಳೆ, ಅವಳನ್ನ ಮೀಟ್ ಮಾಡಿ ಆನಂದನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ, ಅಮ್ಮ ಇನ್ನೇನು ಬಂದ್ಬಿಡ್ತಾರೆ ನೋಡಿದ್ರ. ಮತ್ತೆ ನಾನು ನಿಮ್ಮ ಹತ್ರ ಆಗೋಣ ಅಂತ ಬಂದ್ರೆ ನಿಮ್ಮನೆ ನಮ್ಮನೆ ಅಂತ ಭೇದ ಮಾಡ್ತಾ ಇದ್ದೀರಲ್ಲ, ಇದನ್ನ ಭಾವನಾ ಅತ್ತಿಗೆನೆ ಕಳಿಸಿದ್ದು ಅಂದ್ರು ಬೇಡ ಅಂತೀರಾ? ಪಾಪ, ನನ್ನಿಂದ ಅಂತೂ ಅಣ್ಣನ್ ನೋಡೋದಕ್ಕಾಗೋದಿಲ್ಲ, ನನ್ನ ಪರವಾಗಿ ನೀವೇ ಹೋಗಿ ಊಟ ಕೊಟ್ಬಿಟ್ಟು ಬನ್ನಿ ಅಂತ ಬೇಡ್ಕೊಂಡ್ರು. ಈಗ ನೀವು ಬೇಡ ಅಂದ್ರೆ ಅವ್ರಿಗೆ ಬೇಜಾರಾಗೋದಿಲ್ವಾ? ಸರಿ, ನೀವು ಇಟ್ಬಿಟ್ಟು ಹೋಗಿ, ನಾನು ಆಮೇಲೆ ಊಟ ಮಾಡ್ತೀನಿ. ನೀವು ಊಟ ಮಾಡೋವರೆಗೂ ಇದ್ದು ನೋಡ್ಕೊಂಡು ಬಾ ಅಂತ ಹೇಳಿದ್ದಾರೆ. ನೀವು ನೋಡಿದ್ರೆ ಇಟ್ಬಿಟ್ಟು ಹೋಗಿ ಅಂತ ಹೇಳ್ತಿರಲ್ಲ, ನಾನು ಬಂದಿತ್ತು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ. ಹಾಗಿದ್ರೆ ಊಟ ಮಾಡಿ ಮತ್ತೆ. ಸರಿ, ಹಾಗಾದ್ರೆ ಸ್ಪೂನ್ ಕೊಡಿ. ನಾನಿರುವಾಗ ನೀವು ಯಾಕೆ ತಿನ್ನಬೇಕು? ನಾನೇ ತಿನ್ನಿಸ್ತೀನಿ. ಏನಪ್ಪ ಇದು, ಒಳ್ಳೆ ಸಂಕಟ ಆಗೋಯ್ತು. ನಾನೇನೋ ಬೇರೆ ರೀತಿ ಕೇಳಿದ್ರೆ ನೀವ್ಯಾಕೆ ಆ ರೀತಿ ಅನ್ಕೊಂಡ್ರಿ ಅಂತ ಉಲ್ಟ ಆಗ್ಬಿಟ್ರೆ ಕಷ್ಟ, ಆಮೇಲೆ ಈ ಕೋಪನ ಭಾವನೆ ಮೇಲೆ ತೀರಿಸ್ಕೊಂಡ್ರೆ ಕಷ್ಟ, ಇದು ಒಳ್ಳೆ ತ್ರಿಶಂಕು ಸ್ಥಿತಿ ಆಗೋಯ್ತಲ್ಲಪ್ಪ. ಓ ಆಂಟಿ, ಇವಾಗ ಬಂದ್ರಾ? ಟೈಮ್ 2 ಗಂಟೆ ಆಗಿತ್ತಲ್ವಾ, ಇವ್ರಿಗೆ ತುಂಬಾ ಹಸಿವಾಗ್ತಾ ಇರುತ್ತೆ ಅಂತ ನಾನೇ ತಿನ್ನಿಸ್ತಾ ಇದ್ದೆ. ಪರವಾಗಿಲ್ಲಮ್ಮ, ಈಗ ನಾನೇ ಊಟ ತಂದಿದ್ದೀನಲ್ಲ. ಆಂಟಿ, ಇನ್ಮೇಲಿಂದ ಆ ಕಷ್ಟ ತಗೋಬೇಡಿ, ನಮ್ಮನೆ ಇಲ್ಲೇ ಹತ್ರ ಅಲ್ವಾ, ಇವರು ಡಿಸ್ಚಾರ್ಜ್ ಆಗೋವರೆಗೂ ನಾನೇ ಊಟ ತಗೊಂಬಂದು ಕೊಡ್ತೀನಿ. ಎಷ್ಟೇ ಆದರೂ ಇವರು ನಮ್ಮ ಅತ್ತಿಗೆ ಅಣ್ಣ ಅಲ್ವಾ, ನಾನು ಊಟ ತರಬಾರ್ದಾ? ಅಂದರೆ ನಮ್ಮ ಮನೆಯಿಂದ ಊಟ ತರಬಾರ್ದಾ? ತರ್ಬೋದಮ್ಮ, ಆದರೂ ನಾವು ಬಂದೇ ಬರ್ತೀವಲ್ವಾ, ಹಾಗೆ ಊಟನೂ ತಗೊಂಡು ಬರ್ತೀವಿ. ಸುಮ್ಮನೆ ನಿಮಗೆ ಯಾಕೆ ಶ್ರಮ? ಇದನ್ನೆಲ್ಲ ಶ್ರಮ ಅಂತ ಅನ್ಕೊಳಕ್ಕಾಗತ್ತಾ ಆಂಟಿ? ನೀನ್ ತಿನ್ನಿ. ಅಯ್ಯೋ ಭಗವಂತ, ಇದೇನು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅರ್ಥ ಆಗ್ತಿಲ್ವಲ್ಲಪ್ಪ. ಒಂದ್ ರೀತಿನಲ್ಲಿ ಇವ್ರು ನಮ್ಮ ಕುಟುಂಬಕ್ಕೆ ಹತ್ರ ಆಗ್ತಿರೋದು ಸಂತೋಷದ ವಿಷಯನೇ, ಆದರೂ ಮತ್ತೊಂದು ಕಡೆಯಿಂದ ಭಯ ಕೂಡ ಆಗ್ತಾ ಇದೆ. ಅವಸರ ಪಟ್ಟು ನಿರ್ಧಾರಕ್ಕೆ ಬರೋದು ಬೇಡ, ನಮ್ಮ ಮಗಳು ಅವ್ರ ಮನೇಲಿದ್ದಾಳಲ್ವಾ. ಹಾ
ರುಕ್ಮಿಣಿಯ ಕಥೆಯ ಕೇಳಿ.